ಹಳೆ ವರ್ಷವನ್ನು ಹಿಂದಿಕ್ಕಿ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹೊಸ ಹುರುಪು, ಉತ್ಸಾಹ ಹಾಗೂ ಶಕ್ತಿಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸಿರುವುದು ಆಯಿತು. ಹೊಸ ವರ್ಷದಲ್ಲಿ ಕೆಲವು ದಿನಗಳು ಕಳೆದಿರುವುದು ಆಗಿದೆ. ಇನ್ನು ಹೊಸ ವರ್ಷದಲ್ಲಿ ಹಲವಾರು ವಿದ್ಯಮಾನಗಳು ನವಮಂಡಲದಲ್ಲಿ ನಡೆಯಲಿದೆ. ಇದರಲ್ಲಿ ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ಹುಣ್ಣಿಮೆಯ ದಿನ ಚಂದ್ರಗ್ರಹಣವು ಬರುತ್ತಿದೆ. ಇದರಿಂದಾಗಿ ಗ್ರಹಗತಿಯಲ್ಲೂ ಕೆಲವು ಬದಲಾವಣೆಗಳು ಆಗುವುದು. ಇದು ನಿಮ್ಮ ರಾಶಿಚಕ್ರದ ಮೇಲೆ ಕೂಡ ಪರಿಣಾಮ ಬೀರುವುದು. ಗ್ರಹಗಳ ಚಲನೆಯಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುವುದು, ಚಂದ್ರಗ್ರಹಣದಿಂದಾಗಿ ಈ ನಾಲ್ಕು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ. 2019 ಮೇಷರಾಶಿಯವರು ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕುತ್ತಿದ್ದಲ್ಲಿ ಈ ಹುಣ್ಣಿಮೆಯು ನಿಮಗೆ ಒಳಿತನ್ನು ಉಂಟು ಮಾಡಲಿದೆ. ಈ ಚಂದ್ರಗ್ರಹಣ ಹಾಗೂ ಹುಣ್ಣಿಮೆಯ ಪರಿಣಾಮದಿಂದಾಗಿ ಕೊನೆಯ ಅವಕಾಶ ನಿಮಗೆ ಸಿಗಲಿದೆ. ನಿಮ್ಮ ಮಾರ್ಗದಲ್ಲಿ ಬರುವಂತಹ ಅವಕಾಶಗಳನ್ನು ಗಮನಿಸುತ್ತಾ ಇರಿ. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅವಕಾಶ ನಿಮಗೆ ಸಿಗಲಿದೆ. ಇದರಿಂದಾಗಿ ನೀವು ತುಂಬಾ ಭದ್ರತೆ ಮತ್ತು ದೀರ್ಘಕಾಲಿಕ ಯಶಸ್ಸನ್ನು ಪಡೆಯುವಿರಿ. 2009 ಜನವರಿ ತಿಂಗಳಲ್ಲಿ ಆಗುವಂತಹ ಹುಣ್ಣಿಮೆಯು ನೀವು ಸಂಬಂಧದಲ್ಲಿ ಎಲ್ಲಿ ನೆಲೆಸಿದ್ದೀರಿ ಎಂದು ಗುರುತಿಸಲು ಸಹಾಯ ಮಾಡುವುದು. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ಪ್ರಾಮಾಣಿಕ ಸಂಪರ್ಕದ ಭಾವನೆಯಾಗದೇ ಇದ್ದರೆ ಆಗ ಹುಣ್ಣಿಮೆಯು ಈ ಹಾದಿಯಲ್ಲಿ ಬೆಳಕು ಹಾಗೂ ಪ್ರೀತಿಯನ್ನು ತೋರಿಸಲಿದೆ. ಇತರರೊಂದಿಗೆ ನೀವು ಇಟ್ಟುಕೊಂಡಿರುವ ಸಂಬಂಧ, ನೈಜ ಅನ್ಯೋನ್ಯತೆಯು ನಿಮಗೆ ಸಿಗಲಿದೆ. ಇದಕ್ಕಾಗಿ ಚಂದ್ರಗ್ರಹಣಕ್ಕೆ ನೀವು ಧನ್ಯವಾದ ಹೇಳಬೇಕು. ಅಂಧಕಾರದಿಂದ ನೀವು ಆತಂಕ ಪಡಬೇಡಿ, ನಿಮಗೆ ಬೆಳಕು ಕಾಣುವುದು ಎಂದು ಜ್ಯೋತಿಷ್ಯವು ಹೇಳುತ್ತಿದೆ. ಕನ್ಯಾರಾಶಿಯವರು ಮೊದಲಾಗಿ ಆರಾಮ ವಲಯದಿಂದ ಹೊರಬರಬೇಕು ಮತ್ತು ನಿಮಗೆ ಏನು ಬೇಕೋ ಅದರ ಬಗ್ಗೆ ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡಿ. ಜನವರಿ 2019 ಹುಣ್ಣಿಮೆಯು ನಿಮಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವಾಗಿ ನಿಲ್ಲಲಿದೆ. ನಿಮ್ಮನ್ನು ತಡೆಯುತ್ತಿರುವುದು ಏನು, ನಿಮಗೆ ಏನು ಬೇಕು ಎಂದು ಪ್ರಾಮಾಣಿಕವಾಗಿ ನಿರ್ಧರಿಸಿಕೊಳ್ಳಿ. ಮಕರ ರಾಶಿಯಲ್ಲಿ ನಡೆಯುವಂತಹ ಹುಣ್ಣಿಮೆಯು ಮತ್ತು ಚಂದ್ರಗ್ರಹಣವು ನಿಮಗೆ ಒಳಿತನ್ನು ಮಾಡಲು 18 ಸಮಯ ನೀಡಲಿದೆ. ಧನುರಾಶಿಯವರಿಗೆ ಸಂಬಂಧದಲ್ಲಿ ಒಳಿತಾಗಲಿದೆ. ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬೇರೆಯವರ ಮೇಲೆ ಅವಲಂಬಿಸುವ ಬದಲು ನೀವಾಗಿಯೇ ಅದನ್ನು ನಿಭಾಯಿಸಿಕೊಳ್ಳಬೇಕು. ನಿಮ್ಮದೇ ಹಾದಿಯಲ್ಲಿ ನಡೆಯಲು ಹೊಸ ಹೆಜ್ಜೆಗಳನ್ನು ಇಡುವುದರಿಂದ 2019 ಜನವರಿ ತಿಂಗಳ ಹುಣ್ಣಿಮೆಯು ನಿಮಗೆ ತುಂಬಾ ನೆರವಾಗಲಿದೆ. ಹುಣ್ಣಿಮೆ ಮತ್ತು ಚಂದ್ರಗ್ರಹಣದಿಂದಾಗಿ 18 ಅವಧಿಯಲ್ಲಿ ನಿಮಗೆ ಭಾವನಾತ್ಮಕ ಹಾಗೂ ಆರ್ಥಿಕ ಭದ್ರತೆಯು ಸಿಗಲಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.